ಕೆಲವರು ಪ್ರಯತ್ನ ಪಡ್ತಾರೆ ಏನಾದರೂ ಮಾಡಬೇಕು ಅಂತ. ಇದು ದೇವೇಗೌಡರ ಪಾರ್ಟಿ. ಕುಮಾರಣ್ಣವರು ಮುಂದಿನ ಮುಖ್ಯಮಂತ್ರಿಗಳು, ಸಿ ಎಂ ಇಬ್ರಾಹಿಂ ಸಾಹೇಬರು ಅಧ್ಯಕ್ಷರು. ಕ್ಯಾರೆ ಖಾಸಿಮ್ ಅಂದರೆ ಹುವಾ ಸಾಬ್ ಕಾಮ್ ಅನ್ನಬೇಕು. ಇಲ್ಲಿ ನೋಡ್ತೀನಿ ಸ್ವಾಮಿ, ಮಾಡ್ತೀನಿ ಸ್ವಾಮಿ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ? ಕರ್ನಾಟಕ ರಾಜ್ಯ ನನಗೆ ಇವ್ರ್ಯಾರೋ ಭಾಷಣ ಮಾಡ್ಬೇಕಾದ್ರೆ ಹೇಳಿದ್ರು ಅಲ್ಪಸಂಖ್ಯಾತರ ಮುಖಂಡರು ಅಂತ. ಯಾರು ಹೇಳಿದವ್ರು ನಿಮಗೆ ನಾನು ಅಲ್ಪಸಂಖ್ಯಾತ ಅಂತ? ನಾನು ಕರ್ನಾಟಕದ 6.5 ಕೋಟಿ ಜನತೆಯ ಪಾದದ ಸೇವಕ ಅನ್ನಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತು ಜನ ಪ್ರತಿಯೊಂದು ಸಮಾಜವನ್ನು, ಮಾನವ ಸಮಾಜಕ್ಕೆ ಪ್ರೀತಿ ಮಾಡ್ತಕ್ಕಂಥ ಸ್ವಭಾವ ಕರ್ನಾಟಕದ ಪರಂಪರೆ. ಕಾ ಕರುಣೆ, ನಾ ನನ್ನಿ, ಡಾ ಡಮೃಗ ಎಂದು ಪರಶುವನಾದಂಥ ಮುಕ್ಕುಣೇಶ್ವರ ಕರುಣೆಯ ನನ್ನೆಯ ಡಮೃಗವನ್ನು ಬಾರಿಸಿದನೋ ಅಂದೇ ಇದು ಕನ್ನಡ ಅಂತೇಳಿ ನಾಮಾಂಕಿತವಾಯಿತು. ಆ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ಭಾರತ ಜನನೀಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಆ ತಾಯಿ ಮಡಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು. ನಮಗೇನು ಬಂತು ಜಾತಿ? ಹಾಂ, ನನ್ನ ಜಾತಿ ಬೇಡೋ ಜಂಗಮರ ಜಾತಿ. ನಾನು ಜೋಳಿಗೆ ಹಾಕ್ಕೊಂಡು ಜನತಾದಳಕ್ಕಾಗಿ ಮತದ ಬೇಡಿಕೆಯನ್ನು, ಭಿಕ್ಷೆಯನ್ನು ಎತ್ತೋದಕ್ಕೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಜೋಳಿಗೆ ಹಾಕ್ಕೊಂಡು ಇವತ್ತಿನ ದಿವಸ ನಾವು ಹೊರಟಿದ್ದೇವೆ. ಸಮಸ್ತ ಜನಾಂಗಗಳಿಂದ ಈ ನಾಡಿನಲ್ಲಿ ಇವತ್ತಿನ ದಿವಸ ಏನು ಪರಿಸ್ಥಿತಿ ಇದೆ? ಸರ್ಕಾರನ ಇದು, ಇವರಿಗೇನಾದರೂ ಚಿಂತನೆ ಇದೆಯಾ? ಕಾಂಗ್ರೆಸ್ನವ್ರಿಗೇನಾದರೂ ಅದ್ರ ಬಗ್ಗೆ ಚಿಂತನೆ ಇದೆಯಾ? ಪಾಪ ಇವರೇ ಸಿಟ್ಟಿಂಗು. ಇವರು ಕೊಡುಗೆ ಏನು ತಾಲೂಕಿಗೆ, ಸುಧಾಕರ್ ಕೊಡುಗೆ ಏನು, ನೀವು ಇದಕ್ಕೆ ಜಡ್ಜ್ಗಳು. ನೀವು ಇದಕ್ಕೆ ನೋಡ್ತಕ್ಕಂಥವ್ರು ಏನಾಗಿದೆ ಅನ್ನಕ್ಕಂಥದ್ದನ್ನು. ಇವತ್ತು ನಾವು ಯಾರಿಗೂ ಬೈತಾ ಇಲ್ಲ. ಮೋದಿಗೆ ಬೈಯೋದೋ, ರಾಹುಲ್ ಗಾಂಧಿಗೆ ಬೈಯೋದೋ ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ನಿಮ್ಮ ಸಲುವಾಗಿ ಬೇಡೋದು. ಅನ್ಯರ ಡೊಂಕನ್ನು ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಇದೇ ಅಣ್ಣ ಬಸವಣ್ಣ ನಮಗೆ ಹೇಳಿರ್ತಕ್ಕಂಥದ್ದು. ಇವತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ನೀವು ಹೇಳಿದ್ರೆ ಅವರು 40%, ನೀವೆಷ್ಟು ಪರ್ಸೆಂಟು? ಇಬ್ಬರು ಒಂದೇ ಗಿರಾಕಿ, ಅಣ್ಣ ತಮ್ಮದ್ರ ಮಕ್ಕಳು, ಚಿಚ್ಚ ಭತೀಜೆಗೆ ಬಚ್ಚೆ. 5 ವರ್ಷ ನಿಮಗೆ ಸುಗ್ಗಿ ಕಾಲ, ಈಗ ಬರಗಾಲ. ಮುಂದೆ ನೀವು ಮತ್ತೆ ಸುಗ್ಗಿ ಕಾಲ ಬರುತ್ತೆ ಅನ್ನೋಷ್ಟರೊಳಗೆ ಕುಮಾರಸ್ವಾಮಿ ಜನತಾದಳ ಎಂಟ್ರ್ ಆದ ತಕ್ಷಣ ವಿಲಿ ವಿಲಿ ಅಂತದಾರೆ ಇವರು. ನಮಗಿಬ್ಬರಿ ಸಿಗೋ ಚಾನ್ಸ್ ಹೊರಟೋಯ್ತಲ್ಲ ಅಂತ ಬರೆದಿಟ್ಕೊಳ್ಳಿ. ಕರ್ನಾಟಕ ನಾಡಿನ ಜನ, ಬರೀ ಈ ಜಲಧಾರೆ ಏನು ಕಾರ್ಯಕ್ರಮ ಇದೆ, ಇದರ ಉದ್ದೇಶ ಏನು? ಕರ್ನಾಟಕದ ಒಂದೊಂದು ಹನಿ ನೀರನ್ನು ಮುಂದೆ ಶ್ರೀಮಾನ್ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರೆ 5 ವರ್ಷದಲ್ಲಿ ಒಂದು ನೀರು ಹನಿನು ವೇಸ್ಟ್ ಆಗದೆ ನಮ್ಮ ರೈತರ ಭೂಮಿಗೆ ನೀರು ಸಿಗಬೇಕು, ಕುಡಿಯೋ ನೀರು ಸಿಗಬೇಕು. ಈ ಜಲದ ಇದ್ರ ಕಲ್ಪನೆ ನಿಮಗೇನಾದರೂ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ತೇನೆ ನಾನು, ಇದ್ರ ಬಗ್ಗೆ ನಿಮಗೇನಾದರೂ ಚಿಂತನೆ ಇದೆಯಾ? ಹೋಗ್ರಿ, ನದಿಗಳು ಎಷ್ಟಿದ್ದಾವೆ ಪೂರಾ ನಿಮಗೆ ಗೊತ್ತಿದೆಯಾ? ಬೀದರ್ದಿಂದ ಹಿಡಿದು ಚಾಮರಾಜನಗರದವರೆಗೆ ಉಪನದಿಗಳು ಎಷ್ಟಿದ್ದಾವೆ, ದೊಡ್ಡ ನದಿಗಳು ಎಷ್ಟಿದ್ದಾವೆ? ಕೃಷ್ಣ, ಅಪ್ಪರ್ ಕೃಷ್ಣ, ಕಾವೇರಿ,
ತಂದಂತಹ ಪುಣ್ಯಾತ್ಮರಲ್ಲಿ ಕೂತಿದ್ದಾರೆ. ಇವತ್ತಿನ ದಿವಸ 90 ವರ್ಷ ವಯಸ್ಸಾಗಿದೆ. ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತಲ್ಲ, ಈ 90 ವಯಸ್ಸಿನಲ್ಲಿ ಯಾಕೆ ತಿರುಗಾಡ್ತಾ ಇದ್ದಾರೆ? ಯಾರಿಗಾಗಿ? ಈ ನಾಡಿನ 6.5 ಕೋಟಿ ಜನ ನನ್ನ ರೈತರು ಸುಖವಾಗಿ ಬಾಳಬೇಕು, ಬದುಕಬೇಕು ಅನ್ನಕ್ಕಂಥ ಸಂಕಲ್ಪದಿಂದ ಇವತ್ತಿನ ದಿವಸ ನಿಮ್ಮ ಎದುರುಗಡೆ ಈ ಬಿಸಿಲಲ್ಲಿ ಇವತ್ತು ಬಂದಿದ್ದಾರೆ. ಕೃಷ್ಣ ಮೇಲ್ಕಂಡ ಯೋಜನೆ ಅಣೆಕಟ್ಟು ಎತ್ತರ ಮಾಡಬೇಕು ಅಂದಾಗ ಚಂದ್ರಬಾಬು ನಾಯ್ಡು ಹೇಳ್ದ, ಲೇದು ನಿಮಗೆ ಮೇಲ್ ಕಟ್ಟಕ್ಕೆ ಬಿಡಲ್ಲ, ನಾನು ನಿಮಗೆ ಬೆಂಬಲ ಕೊಟ್ಟು ಪ್ರಧಾನಮಂತ್ರಿ ಮಾಡಿರೋದು, ನೀವೇನಾದರೂ ಕಟ್ಟೆ ಮೇಲೆ ಎತ್ತರ ಕಟ್ಟಿದ್ರೆ ನನ್ನ ಬೆಂಬಲ ವಾಪಸ್ ತಕ್ಕೋತೇನೆ ಅಂದಾಗ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು, ನನ್ನ ಪ್ರಧಾನಮಂತ್ರಿಗಿರಿ ಹೋದರೂ ಚಿಂತೆ ಇಲ್ಲ, ನನ್ನ ರೈತರ ಬಾಯಿಗೆ ನಾನು ಮಂಡಕ್ಕೆ ತಯಾರಾಗಿಲ್ಲ. ಎತ್ತಿನ ಹೊಳೆ, ಇದ್ರ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಏನಾದರೂ ಮಾಡಕ್ಕೆ ಸಾಧ್ಯ ಆಯ್ತಾ? ಕಮಲಕ್ಕೆ ಸೂರ್ಯೋದಯನ ಚಿಂತೆ, ಚಕುರಂಗಿಗೆ ಚಂದ್ರೋದಯನ ಚಿಂತೆ, ಪರಮೇಶ್ವರಣ್ಣ ನಿನಗೆ ರಾಹುಲ್ ಗಾಂಧಿ ಚಿಂತೆ, ಕುಮಾರಣ್ಣನಿಗೆ ರೈತರ ಚಿಂತೆ, ಇದೇ ಇರ್ತಕ್ಕಂಥದ್ದು. ಇವತ್ತು ನಿಮಗೆ ಚಿಂತೆ, ರೈತರ ಸಾಲ 25,000 ಕೋಟಿ ರೂಪಾಯಿ. ಇದನ್ನ ಒಂದೇ ಆರ್ಡರ್ನಲ್ಲಿ ನಾನು ಗೌಡರು ಕುಮಾರಸ್ವಾಮಿ ಅವ್ರಿಗಿಂತ 2-3 ಗಂಟೆ ಮುಂಚೆನೇ ಬಂದೆ. ನಾನು ಮುಸ್ಲಿಂ ಮುಖಂಡರ ಜೊತೆಲಿ ಸಭೆ ಮಾಡಿದೆ, ಮತ್ತು ಇಲ್ಲಿರ್ತಕ್ಕಂಥ ರೈತರನ್ನು ಅವ್ರು ಹೇಳಿದ್ರು, ಸರ್ ನಂದು 2 ಲಕ್ಷ ಹೋಗಿದೆ, ನಂದು 2 ಲಕ್ಷ ಕುಮಾರಣ್ಣ ಅವರಿಂದ ನಾವೆಲ್ಲರೂ ಬದುಕೊಂಡ್ವಿ. ಈ ಮಾತನ್ನು ರೈತರು ಬಾಯಿಂದ ಇವತ್ತು ನೆನೆಸ್ಕೋತಾ ಇದ್ದಾರೆ. ಕಾರಣ ರೈತರು ಕೊಡೋ ಕೈಯ ಹೊರತು ಬೇಡವರಲ್ಲ. ಒಂದು ಬೀಜ ಬಿತ್ತಿ 100 ಬೀಜಗಳನ್ನು ಬೆಳೀತಕ್ಕಂಥ ಪರಂಪರೆನೇ ನಾಡಿನ ರೈತನ ಪರಂಪರೆ. ಅದನ್ನು ನೋಡಿ ನಮ್ಮ ಸಭೆ ಆದಾಗ ನಮ್ಮ ಪ್ರಾರ್ಥನೆ, ದೇವರ ಪ್ರಾರ್ಥನೆ ಅಲ್ಲ, ರೈತರ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕಾರಣ ಈ ರೈತನೇ ನಮ್ಮ ನಾಡಿನ ಬೆನ್ನೆಲುಬು ಅನ್ನಕ್ಕಂಥ ಮಾತನ್ನು. ಆದ್ದರಿಂದ ನನ್ನ ಸಹೋದರ ಬಾಂಧವರೇ, ತುಮಕೂರಿನಲ್ಲಿ ಒಂದು ಸಭೆ ಇದೆ, ಹಾಸನದಲ್ಲಿ ಒಂದು ಸಭೆ ಇದೆ, ಮುಂದೆ ನಾನು ಬರ್ತೇನೆ. ಇನ್ನು ಇವ್ರು MLA ಆಗೋದು 100%, ಸತಸಿದ್ಧ. ಯಾಕಂದರೆ ಇಲ್ಲಿ ಅನೇಕ ಜನ ವೀರಶೈವ ಮುಖಂಡರುಗಳು ಸುಧಾಕರ್ ಹತ್ರ ಇರೋದು ಏನು ಕಮಾಲಿ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬ್ಯಾಕ್ವರ್ಡು, ಫಾರ್ವರ್ಡು, ಬ್ರಾಹ್ಮಣರು, 5,000 ಜನ ಲಂಬಾಣಿಯವರಿಲ್ಲ ನೀವು, ಆದರೂ ಇವತ್ತು 100 ಲಕ್ಷ ಜನರು ಬೆಂಬಲ ನೀವು ಪಡ್ಕೊಂಡಿದ್ದಾರಲ್ಲ, ಭಾರಿ. ಕಾರಣ ಸೇವೆ, ಎಲ್ಲಿ ಕಷ್ಟ ಇದೆಯೋ ಅಲ್ಲಿ ಸುಧಾಕರ್ ಸ್ಪಂದಿಸ್ತಾರೆ. ಇವತ್ತು TV ಕೇಳಿ, ನನಗೆ TV ಬಂದು ಕೇಳಿ ಭಾರಿ ಸಂತೋಷ ಆಯಿತು. ನಮ್ಮವರೆಲ್ಲ ಸಮಾಜದವ್ರು ಹೇಳಿದ್ದಾರೆ, ಹೋದ ಸಲ ಹೌದು ಸರ್ ನಾವು BJP B ಟೀಮು ಅಂತೇಳಿ ನಾವು ಕಾಂಗ್ರೆಸ್ಸಿಗೆ ಕೊಟ್ಬಿಟ್ವಿ, ತಪ್ಪಾಯಿತು. ಯಾರ್ರೀ BJP B ಟೀಮು? ಈ ದೇವೇಗೌಡರನ್ನ ಸೋಲಿಸ್ದವ್ರು ಇವತ್ತು ಕಾಂಗ್ರೆಸ್ನವ್ರು ಅಲ್ವೇನ್ರಿ? BJP ಅವರು, ನಾವು ಅವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ಮುಂಡೇವ ಅವ್ರ ಜೊತೇಲಿ ಕೂತ್ಕೊಂಡು ದೇವೇಗೌಡರನ್ನ ಇಳಿಸಿದ್ದೆ ಯಾರು ಪ್ರಧಾನಮಂತ್ರಿ ಪದವಿಯಿಂದ? ಸೀತಾರಾಮ ಕೇಸರಿ ಕಾಂಗ್ರೆಸ್ ಅಲ್ವಾ? ವಾಜಪೇಯಿ ಅವತ್ತು ಬಂದಿದ್ದಕ್ಕೆ ಕಾರಣ ಕಾಂಗ್ರೆಸ್ ಅಲ್ವಾ? ಇವತ್ತು ಯಡಿಯೂರಪ್ಪ ಬರ್ಬೇಕಾದ್ರೆ ಕಾರಣ ಕಾಂಗ್ರೆಸ್ ಅಲ್ವಾ? ಒಪ್ಕೊಂಡ್ರಪ್ಪ ಸತ್ಯನ ಜನರೆದುರಿಗೆ ನೀವು. ಯಾಕಂದರೆ ನಾನು ಅಲ್ಲಿದ್ದೆ, ನೋಡ್ತಾ ಇದ್ದೆ. ಮಧುಗಿರಿ ಬಹಿರಂಗ ಸಭೆಯಲ್ಲಿ ಗೌಡ್ರಿಗೆ ಹೇಳೋದೆ ನಾನು, ಗೌಡ್ರೇ ನಿಮಗೆ ವಿಷ ಆಗ್ತಾ ಇದ್ದಾರೆ, ಇವರು ಸೋಲಿಸ್ತಾರೆ. ಅರ್ಧ ಸಭೆಯಿಂದಲೇ ನಾನು ಎದ್ದು ಬಂದೆ ಮಧುಗಿರಿಯಲ್ಲಿ. ಇವತ್ತು ಆ ಜನ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಮಧುಗಿರಿ ಕಾಂಗ್ರೆಸ್ ನಾಯಕರಿಗೂ ಹೇಳ್ತೀನಿಪ್ಪ, ಒಳ್ಳೆ ಕಾಲ ಬರಬೇಕಾದ್ರೆ ದಯವಿಟ್ಟು ಒಳ್ಳೆ ಜನರ ಜೊತೆಗೆ ಬನ್ನಿ, ಒಳ್ಳೆ ಜೊತೆಗೆ ಬನ್ನಿ. ಬಸವಣ್ಣ ಹೇಳ್ತಾನೆ, ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ, ಹಾವು ಹಾವಾದರೇನು ವಿಷ ಬಂದೇ, ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧಿವಿಲ್ಲದವರ ಸಂಘ ಸಿಂಗಿ ಕಾಳ ಕೂಟ ವಿಷವೂ ಕೂಡಲ ಸಂಗಮದೇವ, ಭಕ್ತ ಭಂಡಾರಿ ಬಸವಣ್ಣ ಸಾರ ಹೇಳಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿನ ಸಮಯ ತಗೊಳ್ಳಲ್ಲ.
ನಿಮಗೆ ಜನ ಇವತ್ತು ನಾನು ನೆನ್ನೆ ಶ್ರೀನಿವಾಸಪುರದಲ್ಲಿ ಏನೊಂದು 25-30 ಸಾವಿರ ಜನ ನಮ್ಮ ಚರ್ಮ ತೆಗೆದು ನಿಮ್ಮ ಪಾದೋದಕ್ಕೆ ಮಾಡಿಕೊಟ್ರು ನಿಮ್ಮ ಋಣ ತೀರಿಸೋಕ್ಕಾಗಲ್ಲ. ನಾವು ಇವತ್ತು ನಮ್ಮನ್ನು ಕೈ ಬಿಡಬೇಡಿ, ನಮ್ಮ ಕೈ ಹಿಡೀರಿ ನಿಮ್ಮ ಕಲ್ಯಾಣಕ್ಕಾಗಿ. ಕರ್ನಾಟಕ ನಾಡು ಬರದಲ್ಲ, 3-4 ಲಕ್ಷ ಕೋಟಿ ರೂಪಾಯಿ ವರಮಾನ ತರ್ಬೋದು. ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿ ನನಗೆ ಗೊತ್ತಿದೆ ಹಣಕಾಸಿನ ಪರಿಸ್ಥಿತಿ ಏನು ಅಂತ. ಬೆಳ್ಳಿ ಚಿನ್ನವನ್ನು ಅಳೆದು ಮಾಡಿದಂಥ ನಾಡು ನನ್ನ ನಾಡು ಕರ್ನಾಟಕ. ಈ ನಾಡು ಪಾಪಿಗಳ ಕೈಗೆ ಮತ್ತೆ ಹೋಗಬಾರ್ದು, ಸಜ್ಜನರ ಕೈಗೆ ಬರಬೇಕು. ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೂತ್ರೆ 5 ವರ್ಷ ಆದಮೇಲೆ 5 ವರ್ಷ ಕೊಡಿ ಸಾಕು ನಮಗೆ. ಆ 5 ವರ್ಷದಲ್ಲಿ ಸೇವೆ ಮಾಡಿದರೆ ನಮ್ಮನ್ನು ಮುಂದುವರಿಸಿ, ಇಲ್ಲದ್ರೆ ಮತ್ತೆ ನಿಮಗೆ ಮುಖ ತೋರಿಸಕ್ಕೆ ನಾವು ಬರೋದಿಲ್ಲ. ಇವತ್ತು ನಮ್ಮನ್ನು ನೀವೇನು ಕೈ ಹಿಡಿದು, ಈ ಬಿಸಿಲಲ್ಲಿ ತಂದ ಜನ ಅಲ್ಲ ಬಂದ ಜನ, ಈ ಉರಿ ಬಿಸಿಲಲ್ಲಿ ಬಂದಿದ್ದೀರಿ. ಹೆಚ್ಚು ನಿಮಗೆ ಕಾಯಿಸೋಕ್ಕೆ ನಾನು ಪ್ರಯತ್ನ ಪಡಲ್ಲ, ಕಾರಣ ನಾನು ಉಪವಾಸ ಇದ್ದೀನಿ, ನೀರು ಕೂಡ ಕುಡಿಯೋಂಗಿಲ್ಲ. 6:30 ಗಂಟೆಗೆ ಹಾಸನ ಕೊನೆಯ ಸಭೆ, ತುಮಕೂರು ಮುಗಿಸ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಕೈ ಹಿಡೀರಿ, ಸಹಾಯ ಮಾಡಿ, ಕುಮಾರಸ್ವಾಮಿಗೆ ಆಶೀರ್ವದಿಸಿ. ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.